ಡೋಂಟ್ ಸ್ಪೇರ್ ಯುವರ್ ಇನೋಸೆನ್ಸ್ ಶಲ್ ನಾಟ್ ಬಿಕಮ್ ಮೇಕ್ ಯು ವಿಕ್ಟಿಮ್ಸ್. ಅದರಲ್ಲೂ ಹೆಣ್ಮಕ್ಳು, ನಿಮ್ಮನ್ನು ನಿಮ್ಮ ತಂದೆ ಪ್ರೀತಿಸಿದಷ್ಟು ಈ ಜಗತ್ತಿನಲ್ಲಿ ಯಾರೂ ಪ್ರೀತಿಸಲ್ಲಮ್ಮ. ನಾನು ಎರಡು ಹೆಣ್ಮಕ್ಳ ತಂದೆಯಾಗಿ ನನಗೆ ಗೊತ್ತಿದೆ ಅಪಾರ ಪ್ರೀತಿ ನಿಮ್ಗೆ ಯಾರಾದರೂ ಸ್ಫುರಿಸ್ಲಿಕ್ಕೆ ಸಾಧ್ಯ ಅಂದರೆ ಓನ್ಲಿ ತಂದೆ ತಂದೆ ತಂದೆ. ಅದಕ್ಕೊಬ್ಬರು ಅಪವಾದನೂ ಇರ್ತಾರೆ, ನಿಮ್ಮ ಬಗ್ಗೆ ಅತೀ ಕಾಳಜಿ ವಹಿಸೋನಂದ್ರೆ ನಿಮ್ಮ ಅಣ್ಣ ಅಥವಾ ತಮ್ಮ. ಅಕ್ಕ ಬಂದ್ಲ ತಂಗಿ ಬಂದ್ಲ ಮದುವೆಯಾಗಿ ಕೊಟ್ಟ ಮೇಲೂ ನಮಗೆ ಚಿಂತೆ ಇರ್ತದೆ. ನನಗೆ ನಾಲ್ಕು ಜನ ತಂಗಿರಿದ್ದಾರೆ, ನನ್ನ ತಂಗಿ ಊಟ ಮಾಡಿಲ್ಲ, ಗಂಡ ಚೆನ್ನಾಗಿ ನೋಡ್ಕೊಳ್ತಿದ್ದಾನ, ಗಲಾಟೆ ಆಯ್ತಾ, ಹಬ್ಬ ಹರಿದಿನ ಅವಳು ಏನು ಕೊಡಬೇಕಿತ್ತು ಅಂತ. ಇಟ್ ಇಸ್ ಮೈ ಡ್ಯೂಟಿ ಟು ಟೆಲ್ ವಾಟ್ ಈಸ್ ಲೈಫ್, ಹೌ ದ ಲೈಫ್ ಈಸ್ ಲೆಡ್, ವಾಟ್ ಈಸ್ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆ ಅಂದ್ರೇನು, FIR ಅಂದ್ರೇನು, ಅರೆಸ್ಟ್ ಅಂದ್ರೇನು. ಪೊಲೀಸ್ ಇಲಾಖೆಯನ್ನು ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ. 14 ವರ್ಷ ನನ್ನ ಸೇವಾ ಅವಧಿಯಲ್ಲಿ ನಾನು ಮಾಡಿದ್ದು ಅದನ್ನೇ. ಆ್ಯಸ್ SP ದಾವಣಗೆರೆ ಅವ್ರು ಅದನ್ನೇ ಹೇಳೋರಿದ್ರು ನಿಮಗೆ. ಐ ವರ್ಕ್ಡ್ ಆ್ಯಸ್ SP ದಾವಣಗೆರೆ, SP ಹಾಸನ್, SP ಶಿವಮೊಗ್ಗ, SP ಮೈಸೂರು, SP ಬೆಂಗಳೂರು ಗ್ರಾಮಾಂತರ, DCP ವೆಸ್ಟ್, 6 ಜಿಲ್ಲೆ. ನೆವರ್ ಬಿಫೋರ್ ಇಷ್ಟು ಅವಕಾಶಗಳನ್ನು ಕೊಟ್ಟಿದ್ದು ತಂದೆ ಪರಶುರಾಮ, ತಾಯಿ ಯಲ್ಲಮ್ಮ. ಐ ಆಮ್ ಅ ಬಿಲೀವರ್, ನಾನೊಬ್ಬ ಆಸ್ತಿಕ, ದೇವರಲ್ಲಿ ನಂಬಿಡ್ತಾನೆ, ಭಾಳ ನಂಬಿಕೆ ಇಡ್ತಾನೆ, ಭಾಳ ನಂಬಿಕೆ ಇಡ್ತಾನೆ. ಯಾಕಂದರೆ ತೇನ ವಿನ ತೃಣಮ ಪಿನ ಚಲತಿ, ನಾನು ಅವನ ಭಗವಂತನ ಪುತ್ರ ಅಂದ್ಕೊಳ್ತೀನಿ. ಆದರೂ ಕುರೂಪತೆ ಇದೆ ನನ್ನ ಮನಸ್ಸಿನ ಒಳಗಡೆನೂ ಕೂಡ, ರಾವಣನ ಅಂಶಗಳು ಆವಾಗವಾಗ ಬರ್ತವೆ. ಆದರೆ ನನ್ನಲ್ಲಿರುವ ರಾಮನಿಂದ ಅವನನ್ನು ನಾನು ವಧೆ ಮಾಡ್ತಾನೆ. ನನ್ನಲ್ಲೂ ದುರ್ಯೋಧನನ ಥರ ಅಹಂಕಾರ ಆವಾಗವಾಗ ಬರ್ತದೆ, ಎಲ್ಲ ಬೇಕು ಅನಿಸ್ತದೆ. ಆವಾಗ ಅರ್ಜುನನಿಂದ ಅವನನ್ನು, ಭೀಮನಿಂದ ಅವನನ್ನು ಗದಾಪ್ರಹಾರ ಮಾಡಿ ಸುಮ್ಮನೆ ಇರಿಸ್ತಾನೆ. ನನ್ನಲ್ಲೂ ಆವಾಗವಾಗ ಕರುಣೆ ಉಕ್ಕಿ ಅಪಾತ್ರರಿಗೆ ಕರ್ಣನ ಥರ ಸಹಾಯ ಮಾಡಲಿಕ್ಕೆ ಹೋಯ್ತದೆ. ಅರ್ಜುನನ ಥರ ಧರ್ಮ ಪರಿಪಾಲನೆಗಾಗಿ ಅವನು ಮತ್ತೆ ನಾನು ವಧೆ ಮಾಡ್ತಾನೆ. ನಮ್ಮಲ್ಲೇ ಸರ್ವ ರೋಗ, ಸರ್ವ ಗುಣ, ಅವಗುಣ, ಎಲ್ಲ ವಿಶೇಷತೆಗಳ ಆಗರ ಈ ಕಾಯ, ಈ ದೇಹ, ಇದನ್ನು ನಿಯಂತ್ರಣದಲ್ಲಿ ಇಡಬೇಕು. ಅದಕ್ಕೊಂದು ಇಂಟ್ರಾಸ್ಪೆಕ್ಷನ್, ಫೈನಲಿ ಡೂ ಅನ್ ಇಂಟ್ರಾಸ್ಪೆಕ್ಷನ್ ಆಫ್ ಯುವರ್ ಸೆಲ್ಫ್ ಎವ್ರಿ ಡೇ. 1 ಗಂಟೆ ವಾರದಲ್ಲಿ ಓದಿದರೆ 1 ದಿವಸ ರಿವಿಷನ್ ಮಾಡಬೇಕು, ತಿಂಗಳ ಓದಿದರೆ 1 ವಾರ ರಿವಿಷನ್ ಮಾಡಬೇಕು, 1 ಗಂಟೆ ಓದಿದರೆ 10 ನಿಮಿಷ ರಿವಿಷನ್ ಮಾಡಬೇಕು. ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಕರೀತಾರೆ, ಗ್ರಹಿಕೆ ಅಂತ ಕರೀತಾರೆ. ಆ ಅವಗಾನ ಧ್ಯಾನ, ಜ್ಞಾನ ಧ್ಯಾನ ಜ್ಞಾನ ಎರಡೂ ನಿಮ್ಮಲ್ಲಿ ಬರಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಇನ್ನೊಂದು ಸಾರಿ ಖಂಡಿತ ನಾವೆಲ್ಲರೂ ಭೇಟಿಯಾಗೋಣ. ಈ ಭಾಗ ಪುಣ್ಯಸ್ಥಳ ಅಲ್ವೇ? ಇಡೀ ರಾಜ್ಯ ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು ಹೇಗೆ ನೋಡುತ್ತೆ ಗೊತ್ತಾ? ದೇವಭೂಮಿ, ಜ್ಞಾನಭೂಮಿ, ಬುದ್ಧಿವಂತರ ನಾಡು, ಪ್ರತಿಭಾವಂತರ ನಾಡು, ನೇರ ನಿಷ್ಠುರ, ಧರ್ಮ ಆಚರಣೆ, ಸತ್ಯಸಂಧತೆ, ಇದರ ನೆಲವೀಡು ಅಂತ. ಇಲ್ಲಿ ಹುಟ್ಟಿದ ನೀವೇ ಧನ್ಯರು, ಇಲ್ಲಿ ಹುಟ್ಟಿದ ನೀವೆಲ್ಲ ಧನ್ಯರು. ನಿಮ್ಗೆ ಆ ಸೋಂಕಿದೆ, ಅದೇನಂತ ಹೇಳ್ತಾರಲ್ಲ, ಜನನಿ ಜನ್ಮಭೂಮಿಶ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿ ಹುಟ್ಟಿದ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ಶ್ರೀಕೃಷ್ಣ ಪರಮಾತ್ಮನ ಆಶ್ರಯದಲ್ಲಿರೋ ನೀವು ಆ ಲೀಲಾ ಪುರುಷೋತ್ತಮನ ಗುಣಗಳನ್ನು ಕಲ್ಕಳಿ. ಶ್ರೀಕೃಷ್ಣನಿಂದ ಕಲಿಯೋದು ಭಾಳ ಇದೆ, ಭಾಳ ಇದೆ, ಭಾಳ ಇದೆ. ಆ ಗುಣಗಳನ್ನು ಕಲ್ಕೊಳ್ಳಿ. ಪರಶುರಾಮ ನನ್ನ ಒಡೆಯ, ನಮ್ಮ ದೇವರು, ಅವರಿಂದ ಕಲಿಯೋದು ಭಾಳ ಇದೆ. ಪಿತೃ ಪರಿಪಾಲನೆ, ಶತ್ರು ಸಂಹಾರ, ಆ ಧೀರತನ, ಅದೆಲ್ಲ ಅದನ್ನು ಕಲ್ಕೊಳ್ಳಿ. ಅದೇ ರೀತಿ ನಮ್ಮ ನಾವೆಲ್ಲ ಮುಡುಪು ಕಟ್ತೀವಿ, ಉತ್ತರ ಕರ್ನಾಟಕದಲ್ಲಿ ಮುಡುಪು ಅಂತ ಕಟ್ತೀವಿ. ಮನೇಲಿ ಕಳ್ತನ ಆದರೆ, ಏನಾದರೂ ಬೈದರೆ ಧರ್ಮಸ್ಥಳದ ಮಂಜುನಾಥನ ಹರಕೆ ಹೊತ್ತು, ಅಪ್ಪ ಮಂಜುನಾಥ ಕಾಪಾಡಪ್ಪ ಅಂತೇಳಿ 10 ರೂಪಾಯಿ 20 ರೂಪಾಯಿ. ನನಗೆ ನೆನಪಿದೆ ಅವಾಗೆಲ್ಲ ನಾವು ಟ್ರ್ಯಾಕ್ಸು ಕ್ರೂಸರಲ್ಲಿ ಬರ್ತಿದ್ವಿ, ಬಂದುಬಿಟ್ಟು ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ದರ್ಶನ ಮಾಡ್ಕೊಂಡು ಹೋಗೋದು, ಅದೇ ಸಾರ್ಥಕತೆ. ಒಂದು ಶಿಲೆ, ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಶಿಲೆಯಲ್ಲೂ ಕೂಡ ಜೀವ ಬರೆಸ್ತಕ್ಕಂಥ ಭಗವಂತನನ್ನು ಕಾಣುವಂಥ ಭಾರತೀಯರು ನಾವು. ಆ ಜಾಗೃತ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಯ ಫಲನೇ ಬೇರೆ, ಪ್ರಾರ್ಥನೆಯ ಫಲವೇ ಬೇರೆ. ಹಾಗೆ ಅಂಥ ಸ್ಥಾನದಲ್ಲಿ ತಾವಿದ್ದೀರಾ, ತಾವಿದ್ದೀರಾ. ನಿಮಗೆ ಈ ಎಲ್ಲ ಸೋಂಕು ತಗಲಿ, ಸೋಂಕು ತಗಲಬೇಕಾಗಿರೋದು ಕೊರೋನಾದ್ದಲ್ಲ, ಸೋಂಕು ತಗಲಬೇಕಾಗಿರೋದು ಅದ್ಯಾವುದೋ ಸಿನಿಮಾ ಡೈಲಾಗ್ನ ದಾರಿ ಬಿಡಿಸ್ತಕ್ಕಂಥ ಏನೇನೋ ಏನೇನೋ ಡೈಲಾಗ್ಸ್ ಇದಾವೆ ಕೆಲವೊಂದಿಷ್ಟು, ನಿಮಗೆಲ್ಲ ಗೊತ್ತಿರುತ್ತೆ.
ಆ ಡೈಲಾಗ್ಗಳೆಲ್ಲ ಸಂಸ್ಕೃತಿ ಇಲ್ಲದ, ಆಚಾರ ಇಲ್ಲದ, ತಳ ಬುಡ ಇಲ್ಲದ ಯಾವುದೋ ಕುಚೋದ್ಯ ಹಾಡಲ್ಲ. ಏನು ಹಾಡವು ಆ ಹಾಡುಗಳಲ್ಲ. ನಿಮ್ಮ ಮಂತ್ರವಾಗಬೇಕಾಗಿರೋದು ಸ್ವಯಂ ಉದ್ಧಾರ, ಆತ್ಮೋದ್ಧಾರ. ಅದಾಯಿತು ಅಂದರೆ ಭಾಳ ಆಯ್ತದೆ. ನೀವು ಅನುಕರಣೆ ಮಾಡಬೇಕಾಗಿರೋದು ಬಿಯರ್ ಬಾಟ್ಲಿ ಕುಡಿಯೋ ಹೀರೋ ಅಲ್ಲ. ಈ ತಲೆಯನ್ನು ವಿಕಾರವಾಗಿ ಕೆರೆದುಕೊಂಡು ಅದರಲ್ಲೇ ಚಿತ್ರ ಬಿಡಿಸೋ ಹೀರೋಗಳಲ್ಲ. ನಮ್ಮ ಹೀರೋಗಳು ಸ್ವಾಮಿ ವಿವೇಕಾನಂದರು, ನಾರಾಯಣ ಗುರುಗಳು, ರಮಣ ಮಹರ್ಷಿ, ಸ್ವಾಮಿ ನಮ್ಮ ಚಂದ್ರಶೇಖರ ಆಜಾದ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಅವರು ಅವರ ಬದುಕನ್ನು ಅಟ್ಲೀಸ್ಟ್ ಬದುಕು ನಿಮ್ಗೆ ಓದಲಿಕ್ಕೆ ಕಷ್ಟ ಆಯ್ತದೆ, ಯೂಟ್ಯೂಬಲ್ಲಾದರೂ ನೋಡಿ. ದೇರ್ ಇಸ್ ಅ ಮೂವಿ ಸ್ವಾಮಿ ವಿವೇಕಾನಂದ ಬಾಯಿ ವಿವೇಕಾನಂದ, ಅದ್ಭುತ. ನಮ್ಮ ಮೈಸೂರಿನ ರಾಮಕೃಷ್ಣ ಆಶ್ರಮದವರು ಮಾಡಿದ್ದಾರೆ. ನಾವೆಲ್ಲ ನಮ್ಮೆಲ್ಲ ಆರಾಧ್ಯ ದೈವ, ಪಿತೃ ಪರಿಪಾಲಕ, ಮಹಾನ್ ರಾಜ ಚರ್ಮ ದೇಹಧಾರಿಯಾಗಿ ಭೂಮಿಯ ಮೇಲೆ ಬಂದು ಎಲ್ಲ ಸಂಕಷ್ಟಗಳನ್ನೇ ಅನುಭವಿಸಿ ಹೀಗೂ ಈ ಮಟ್ಟಕ್ಕೇರಬಹುದು ಅನ್ನುವುದನ್ನು ತೋರಿಸಿಕೊಟ್ಟ ಮಹಾನ್ ಪರಮಾತ್ಮ, ದೈವಾಂಶ ಸಂಭೂತ. ಅವರ ಮಧ್ಯೆ ನಡೆದಿರ್ತಕ್ಕಂಥ ಸಂಭಾಷಣೆ ಯೋಗ ಅವಷ್ಟು, ಅದನ್ನು ಒಂದು ಓದಿ. ನಾಡು ಹೋಗುವಂತ ಇದೆ, ಇನ್ನು ಮುಗೀತು, ಇನ್ನೇನು ಉಳಿದಿದೆ? ಎಲ್ಲ ಕಂಡಾಯ್ತಲ್ಲ, ಎಲ್ಲ ನೋಡಾಯ್ತಲ್ಲ, ಇನ್ನೇನಿಲ್ಲ. ವಿಲ್ ಮಾಡಿಡೋದು ಮಕ್ಕಳಿಗೆ, ಸತ್ಯಂಬುದ ಧರ್ಮಂ ಚರ, ಇಡೀ ನನ್ನನ್ನು ನಾನು ಸಮಾಜಕ್ಕೆ ಅರ್ಪಿಸ್ಕೊಳ್ಳೋದು ಒಂದೇ ಬಾಕಿ. ಇದು ನಿಂದು ಭೂಮಿ, ಇದು ನಿಂದು ಅಗನ್ಯ, ಇದು ನಿಂದು ವಿಕ್ರಮಾದಿತ್ಯ. ಒಬ್ಬ ತಂದೆಯಾಗಿ ನಿಮ್ಮ ಹೊಟ್ಟೆ ಬಟ್ಟೆ ಶಿಕ್ಷಣಕ್ಕೆ ಇಷ್ಟೇ. ಮುಗೀತು, ನನ್ನನ್ನು ಬಿಡಿ, ಇನ್ನು ನನ್ನನ್ನು ಬಿಡಿ ಅಂತ ಹೇಳೋ ಕಾಲ ಅಲ್ವೇ? ಈಗ ಓದ್ತಾ ಇದ್ದೀನಿ, ನೀವು ಇವಾಗಲೇ ಓದಿ, ಅದು ಹೇಳುತ್ತೆ ಮನುಷ್ಯ ಎಷ್ಟು ದೊಡ್ಡವನು ಅಂತ, ಈ ಆತ್ಮ ಎಷ್ಟೊಂದು ಅದ್ಭುತ ಅಂತ, ಏನೆಲ್ಲ ಸಾಧನೆ ಮಾಡಬಹುದು ಅಂತ. ಇಂಥ ಪುಸ್ತಕಗಳು ನಿಮ್ಮ ಗೆಳೆಯರಾದರೆ, ಈ ಸಾಂಗತ್ಯಕ್ಕೆ ನೀವು ಬಿದ್ದರೆ, ಈ ಸೋಂಕನ್ನು ನೀವು ಅಂಟಿಸಿಕೊಂಡ್ರೆ, ಅಬ್ಬಾ, ಪ್ರತಿಯೊಬ್ಬನೂ ಕೂಡ ಪರಮಾದ್ಭುತ ವ್ಯಕ್ತಿ ಆಗಬಹುದು, ಪರಮಾದ್ಭುತ ವ್ಯಕ್ತಿ. ಇಟ್ಸ್ ಜೀವನದಲ್ಲಿ ಎರಡೇ ಒಂದು ಅವಕಾಶ. ಯಾರಿಗೆ ಅವಕಾಶ ಸಿಕ್ತು ಇವತ್ತು ನಾನು ಅದೇ ಹೇಳ್ತಾ ಇದ್ದೆ. ನನ್ನ ಕ್ಲಾಸ್ಮೇಟ್ ಒಬ್ರು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭೇಟಿಯಾದರು. ಅವಳ ಹೆಸರು ಸಾಬ್ಜಾನ್ ಬಿ ಅಂತ. 28 ಜನ ಇದ್ವಿ ನಾವು ಪ್ರೈಮರಿಯಲ್ಲಿ, 7ನೇ ತರಗತಿ ಓದೋವರೆಗೂ. ಹೈಸ್ಕೂಲ್ಗೆ ಹೋದವರು, 12 ಜನ. ಅಪ್ ಟು 10th ಎಷ್ಟು ಜನ? 28 ಹೋಗಿ ಎಷ್ಟಾಯ್ತು? ಪಿ ಯು ಸಿಗೆ ಹೋದವರು 8 ಜನ, ಡಿಗ್ರಿಗೆ ಹೋದವರು 4 ಜನ, ನೌಕರಿ ತೆಗೆದುಕೊಂಡವ್ರು ಇಬ್ಬರೇ. ನಾನೊಬ್ಬ IPS, ಇನ್ನೊಬ್ಬ ಯೋಗೇಶ್ ಬಡಗೇರ್ ಅಂತ ಇಲ್ಲೇ ನಿಮ್ಮ ಪುತ್ತೂರು ಡಿಪೋದಲ್ಲಿ KSRTC ಡ್ರೈವರ್ ಆಗಿದ್ದಾನೆ. ಅವಕಾಶ ಜೀವನದಲ್ಲಿ ಎಲ್ಲರಿಗೂ ಅವಕಾಶ ಸಿಗಲ್ಲ, ಅವಕಾಶ ಸಿಕ್ಕಾಗ ಬಿಡಬಾರ್ದು. ಬಂದ ಅವಕಾಶವನ್ನು ದೂರಿದ್ದೇ ಆದಲ್ಲಿ ನೀವು ಸಮಾಜಕ್ಕೆ ಬಂದ ಮಾಡುವ ಅಪರಾಧ ಅದು, ಹೀನ ಕೃತ್ಯ. ಹಾಗೆ ನಿಮಗೆ ಅವಕಾಶ ಇದೆ, ಈ ಸೋಂಕನ್ನು ತಗಲಿಸಿಕೊಳ್ಳುವ ಅವಕಾಶ. ಪರಶುರಾಮನ ಸೋಂಕು, ಶ್ರೀಕೃಷ್ಣ ಪರಮಾತ್ಮನ ಸೋಂಕು, ಒಳ್ಳೆಯ ವಿದ್ಯಾಸಂಸ್ಥೆಯ ಸೋಂಕು, ಸಾಧಕರ ಸೋಂಕು, ಈ ಸೋಂಕು ನಿಮ್ಗೆ ತಗಲಿ, ಓದುವಂತೆ ಮಾಡಲಿ, ನಿದ್ದೆಗೆಡುವಂತೆ ಮಾಡಲಿ. ಕಾಮಾತುರಾಣಾಂ ನ ಭಯಂ ನ ಲಜ್ಜ, ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ. ವಾಂಚನೆ, ಲೋಭ, ಮೋಹ ಇದರ ಬಲೆಗೆ ಸಿಕ್ಕವನಿಗೆ ನ ಭಯಂ ನ ಲಜ್ಜ, ಲಜ್ಜನೂ ಇಲ್ಲ, ಭಯನೂ ಇಲ್ಲ. ಆದರೆ ವಿದ್ಯಾತುರಾಣಾಂ, ವಿದ್ಯಾರ್ಜನೆ, ಕಲಿಯಬೇಕು, ಬೆಳೆಯಬೇಕು ಅನ್ನೋ ಆತರ ಹೊಂದಿದ ವ್ಯಕ್ತಿ, ಅವನಿಗೆ ನ ನಿದ್ರಾ ನ ಸುಖಂ, ಸುಖ ನಿದ್ರೆ ಎರಡೂ ಇಲ್ಲ. ಪೋಸ್ಟ್ ಪೋನ್ ಮಾಡಿ ಅದನ್ನು ಬರುತ್ತೆ. IAS IPS ನೀವು ಆದ್ರಿ ಅನ್ಕೊಳ್ಳಿ, ಯಪ್ಪ ಲೈಫೇ ಬೇರೆ. SP ಮನೆಗೆ ಹೋಗಿ ಬನ್ನಿ ಒಂದ್ಸಾರಿ ಬೇಕಾದ್ರೆ, UDP SP ಮನೆಗೆ. ನಿಮ್ಮಲ್ಲಿದ್ದರಲ್ರಿ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಕೆಲಸ ಮಾಡಿ ಹೋಗಿದ್ದಾರೆ. DC ಮನೆಗೆ ಹೋಗಿ ಬನ್ನಿ ಒಂದ್ಸಾರಿ, ಹೆಂಗಿರ್ತಾರೆ ಅವರು. ಮನೆ ಇಲ್ಲದವ್ರಿಗೆ ಮನೆ ಕೊಡ್ಬೋದು, ಭೂಮಿ ಇಲ್ಲದವ್ರಿಗೆ ಭೂಮಿ ಕೊಡ್ಬೋದು, ಸ್ವಯಂ ಉದ್ಯೋಗಕ್ಕೆ ಫಲಾನುಭವಿಗಳಾಗಿ ನೀವು ಆಯ್ಕೆ ಮಾಡ್ಬೋದು, ಹಾಸ್ಟೆಲ್ಗಳನ್ನು ಕೊಡಿಸ್ಬೋದು, ರೋಡ್ಗಳನ್ನು ಮಾಡ್ಬೋದು, ಹೊಸ ಪ್ರಾಜೆಕ್ಟ್ ಥೀಮ್ ಪಾರ್ಕ್, ಪರಶುರಾಮ್ ಥೀಮ್ ಪಾರ್ಕ್ ಹೆಂಗೆ ಬರ್ತಾ ಇದೆ, ಇದೆಲ್ಲವನ್ನು ಮಾಡ್ಬೋದು. ಆ ಎಲ್ಲದರ ಹಿಂದೆ ಒಬ್ಬ ಬ್ಯೂರೋಕ್ರಾಟ್ ತಲೆ ಇರ್ತದೆ, ಹಿರಿಯರ ಮಾರ್ಗದರ್ಶನ ಇರ್ತದೆ, ಆ ಶಕ್ತಿ. ನೀವು ಒಂದು ವೇಳೆ ಈ ಓಲಾ ಊಬರ್ ಎಲ್ಲ ಕೇಳಿದಿರಲ್ಲ, ಓಲಾ ಊಬರ್ ಜೊಮ್ಯಾಟೊ ಈ ನೆಟ್ಫ್ಲಿಕ್ಸ್ ಡಂಜೋ ಇದೆಲ್ಲ ಒಂದು ಐಡಿಯಾ ತಾನೆ? ಇವತ್ತು ಅದು ಬಿಲಿಯನ್ ಡಾಲರ್ ಬಿಸ್ನೆಸ್.
ಇಟ್ಸ್ ಅ ಬಿಲಿಯನ್ ಡಾಲರ್ ಬಿಸ್ನೆಸ್, ಇಸ್ ಇಟ್ ನಾಟ್? ಒಂದು ಯೋಚನೆ, ನೀವೆಲ್ಲ ಓದಿದವರಿಗೆ ನಿಮ್ಗೆ ಅದು ಗೊತ್ತಿರುತ್ತೆ, ಬಿಕಾಸ್ ಯು ಹ್ಯಾವ್ ಹರ್ಡ್ ಅವರ್ ಪ್ರೊಫೆಸರ್ಸ್, ನಮ್ಮ ಅನಿತಾ ವಾಲಿಯ, ಬ್ಯಾನರ್ಜಿ, ಸರಿತ್ ಕುಮಾರ್ ಇವ್ರದ್ದೆಲ್ಲ ಮಾತು ಕೇಳಿದ್ದೀರಾ. ಆಲೋಚನೆಗಳು ಜಗತ್ತನ್ನು ನಿರ್ಮಿಸ್ತವೆ. ಎಲ್ಲ ಅನ್ವೇಷಣೆ, ಎಲ್ಲ ಆವಿಷ್ಕಾರಗಳು ಒಂದು ಕಾಲಕ್ಕೆ ಒಬ್ಬ ವ್ಯಕ್ತಿಯ ತಲೆಯಲ್ಲಿ ಹುಟ್ಟಿದ ಒಂದು ಸಣ್ಣ ಆಲೋಚನೆ ಅದು. ಇಟ್ ಟುಕ್ ಅ ಫಿಸಿಕಲ್ ಫಾರ್ಮ್ ಆರ್ ವಾಟ್ ಎವರ್ ಇಟ್ ಪಾಲಿಸಿ ಫಾರ್ಮ್. ಆ ರೀತಿಯ ಆಲೋಚನೆಗಳನ್ನು ಹುಟ್ಟು ಹಾಕ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಲ್ಲೂ ಬರಲಿ. ಆ ಭಗವಂತನ ಕರುಣೆ ನಿಮ್ಮ ಮೇಲಿರಲಿ. ಜಗದ ಯಾವುದೇ ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಬೀಳದಿರಲಿ. ಸದಾಚಾರ ಸನ್ನಡತೆ ನಿಮ್ಮ ಮಾರ್ಗವಾಗಿರಲಿ. ಸ್ವಲ್ಪ ಗಟ್ಟಿ ಇರಿ, ಕಲಿಯುಗ ಇದು. ಭಾಳ ಒಳ್ಳೆಯವರಾಗಿಬಿಟ್ರೆ ಮನೆಗೆ ಬಂದು ಹೊಡಿತಾರೆ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ತೀರಾ, ನಿಮ್ಮನ್ನ ಏನೇನೋ ಅಂತಾರೆ. ಡೋಂಟ್ ಸ್ಪೇರ್ ದಮ್, ಹಂಟ್ ದಮ್ ಡೌನ್, ಓಡಾಡಿಸಿ ಹೊಡಿಬೇಕು. ಪೊಲೀಸ್ ಆಗಿರೋದಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ, ಬೇರೆ ಆಗಿದ್ರೆ ಹೇಳ್ತಾ ಇರಲ್ಲ. ಎಮ್ ಡಿ ಕ್ಯೂನಕ್ಸ್ ಆಗಿ ಹೇಳಲಿಕ್ಕಾಗಲ್ಲ. ಡೋಂಟ್ ಸ್ಪೇರ್ ಯುವರ್ ಇನೋಸೆನ್ಸ್, ಶಲ್ ನಾಟ್ ಬಿಕಮ್ ಮೇಕ್ ಯು ವಿಕ್ಟಿಮ್ಸ್. ಅದರಲ್ಲೂ ಹೆಣ್ಮಕ್ಳು, ನಿಮ್ಮನ್ನು ನಿಮ್ಮ ತಂದೆ ಪ್ರೀತಿಸಿದಷ್ಟು ಈ ಜಗತ್ತಿನಲ್ಲಿ ಯಾರೂ ಪ್ರೀತಿಸಲ್ಲಮ್ಮ. ನಾನು ಎರಡು ಹೆಣ್ಮಕ್ಳ ತಂದೆಯಾಗಿ ನನಗೆ ಗೊತ್ತಿದೆ, ಅಪಾರ ಪ್ರೀತಿ ನಿಮ್ಗೆ ಯಾರಾದರೂ ಸ್ಫುರಿಸ್ಲಿಕ್ಕೆ ಸಾಧ್ಯ ಅಂದರೆ ಓನ್ಲಿ ತಂದೆ ತಂದೆ ತಂದೆ. ಅದಕ್ಕೊಬ್ಬರು ಅಪವಾದನೂ ಇರ್ತಾರೆ, ನಿಮ್ಮ ಬಗ್ಗೆ ಅತೀ ಕಾಳಜಿ ವಹಿಸೋನಂದ್ರೆ ನಿಮ್ಮ ಅಣ್ಣ ಅಥವಾ ತಮ್ಮ. ಅಕ್ಕ ಬಂದ್ಲ, ತಂಗಿ ಬಂದ್ಲ, ಮದುವೆಯಾಗಿ ಕೊಟ್ಟ ಮೇಲೂ ನಮಗೆ ಚಿಂತೆ ಇರ್ತದೆ. ನನಗೆ 4 ಜನ ತಂಗಿರಿದ್ದಾರೆ, ನನ್ನ ತಂಗಿ ಊಟ ಮಾಡಿಲ್ಲ, ಗಂಡ ಚೆನ್ನಾಗಿ ನೋಡ್ಕೊಳ್ತಿದ್ದಾನ, ಗಲಾಟೆ ಆಯ್ತಾ, ಹಬ್ಬ ಹರಿದಿನ ಅವಳಿಗೇನು ಕೊಡಬೇಕಿತ್ತು ಅಂತ. ಟೇಕ್ ಕೇರ್, ಬಿ ಹ್ಯಾಪಿ, ಬಿ ಬಿಂದಾಸ್, ಆರಾಮಿರಿ. ಓಕೆ, ಶೋ ಆಲ್ ದಿ ಬೆಸ್ಟ್. ಕಿಯೋನಿಕ್ಸ್ ಬಗ್ಗೆ ಹೇಳಿದ್ದಲ್ಲ ನೆನಪಿದೆಯಲ್ಲ, ಕಿಯೋನಿಕ್ಸ್ ನಿಮಗೆ ಸೇರಿದ್ದು, ಎಲ್ಲರಿಗೂ ಹೇಳ್ತಿರಲ್ಲ, ಕೋರ್ಸ್ಗೆ ಜಾಯ್ನ್ ಆಗ್ತಿರಲ್ಲ, ಒಳ್ಳೆ ಹುಡುಗರಾಗ್ತಿರಲ್ಲ, ಎಕ್ಸಲೆಂಟ್, ಒಳ್ಳೇದಾಗಲಿ, ಆರಾಮಿರಿ, ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದ, ನಮಸ್ತೆ.